ಹೀನಮಾನವಯೋನಿಯಲಿ ಜನಿಸಿದೆನು ನಾನು ಏನಾದದೇನು ದೀನದಯಾಸಾಗರನೆ ಹೀನಮಾನವ ಯೋನಿಯಲಿ ಜನಿಸಿದೆನೋ ನಾನು ಏನಾದರೇನು ದೀನದಯಾಸಾಗರನಿ ಕುಯೋನಿಯಲಿ ಎನ್ನದೇಗನಿಲ್ಲದಂತೆ ಮಾಡು ಕುಯೋನಿಯಲಿ ಎನ್ನ ದೇಹನಿಲ್ಲದಂತೆ ಮಾಡೋ ಜ್ಞಾನವನು ಬೋಧಿಸಿ ಸಾನುರಾಗದಿ ಗಾಯೋ ಜ್ಞಾನವನು ಬೋಧಿಸಿ ವೇಣುಧರ ವೇದಾಂತ ವೇದ್ಯ ನರಹರಿಯೇ ವೇಣುಧರ ವೇದಾಂತ ವೇದ್ಯ ನರಹರಿಯೇ ಕಾನನದೊಳು ಕಣ್ಣು ಕಾಣದವ ಬಿದ್ದ ಕಾನನದೊಳು ಕಣ್ಣು ಕಾಣದವ ಬಿದ್ದಂತೆ ನಾನು ಬಿದ್ದಿಗೆ ಕಾಯೋ ಪುರಂದರ ಬಿಠಲ ಕಾನನದೊಳು ಕಣ್ಣು ಕಾಣದವ ಬಿದ್ದಂತೆ ನಾನು ಬಿದ್ದಿಗೆ ಕಾಯೋ ಪುರಂದರ ವಿಠಲ ಪುರಂದರ ವಿಠಲ ಹರಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾಂ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹರಿದಾಸರ ಉಗಾಭೋಗದ ಈ ಚಿಂತನೆಗೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನೀವು ಆಲಿಸಿದಂತಹ ಹೀನ ಮಾನವನ ಯೋನಿಯಲ್ಲಿ ಜನಿಸಿದೆನೋ ನಾನು ಅನ್ನುವ ಒಂದು ಉಗಾಭೋಗದ ಚಿಂತನೆಯನ್ನು ನಾವು ಯಥಾಮತಿಯಾಗಿ ನಡೆಸೋಣ. ಹರಿದಾಸರ ಸಾಹಿತ್ಯಗಳು ಅಂತಂದರೆ ಅದು ಉಪನಿಷತ್ತುಗಳ ಸಾರ, ಆಚಾರ್ಯರ ಸರ್ವಮೂಲಗಳ ಸಾರಭೂತವಾದದ್ದು. ಯಾವ ಪ್ರಮೇಯಗಳನ್ನು ನಾವು ಗ್ರಂಥಗಳಲ್ಲಿ ತುಂಬ ಜಟಿಲವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಬವಣೆಗಳನ್ನು ಪಟ್ಟಿರ್ತೇವೋ, ಕಷ್ಟಗಳನ್ನು ಪಟ್ಟಿರ್ತೇವೋ, ಅಂತಹ ಪ್ರಮೇಯಗಳನ್ನು ತುಂಬ ಸರಳವಾಗಿ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುವಂತೆ ಒಂದು ತಿಳಿಸುವಂತಹ ಅದ್ಭುತ ಶೈಲಿ ದಾಸರದ್ದು. ಅದರಲ್ಲೂ ಕೂಡ ನೀವು ಹರಿದಾಸರ ಪದ್ಯಗಳನ್ನು ಕೇಳಿರ್ತೀರ, ಆದರೆ ಉಗಾಭೋಗಗಳು
ಅಷ್ಟು ಪ್ರಸಿದ್ಧಿ ಇಲ್ಲ. ಒಂದೊಂದು ಉಗಾಭೋಗಗಳು ಅದನ್ನು ಕೇಳ್ತಾ ಇದ್ದರೆ ನಮ್ಮ ಜೀವನವನ್ನೇ ಬದಲಿಸುವಂತಹ ಶಕ್ತಿ ಆ ದಾಸರ ಮಾತುಗಳಿಗಿದೆ. ಯಾಕೆ ಅಂದರೆ ಅವರು ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳೋದಲ್ಲ, ಅವರು ಜೀವನದಲ್ಲಿ ಏನನ್ನು ಅನುಭವಿಸಿರ್ತಾರೋ ಅದರ ಸಾರವನ್ನು ತೆಗೆದು ನಮಗೆ ನೀಡ್ತಾರೆ. ಹಾಗಾಗಿ ಅವರ ಒಂದೊಂದು ಮಾತುಗಳು ಕೂಡ ನಮಗೆ ಅದು ಸಂಸಾರವನ್ನು ಪಾರು ಮಾಡಿ ಮುಕ್ತಿಯನ್ನು ಕೊಡುವಂತಹ ಅದ್ಭುತವಾದ ಮಾತುಗಳು. ಅದರಲ್ಲಿ ಒಂದು ಉಗಾಭೋಗದ ಚಿಂತನೆಯನ್ನು ನಾವು ಮಾಡೋದು ಅಂತಾದರೆ, ಹೀನ ಮಾನವನ ಯೋನಿಯಲ್ಲಿ ಜನಿಸಿದೆನೋ ನಾನು, ಏನಾದರೇನು ದೀನ ದಯಾಸಾಗರನೇ, ಕುಯೋನಿಯಲ್ಲಿ ಎನ್ನ ದೇಹವೆನ್ನದಂತೆ ಮಾಡು, ಜ್ಞಾನವನ್ನು ಬೋಧಿಸಿ ಸಾನುರಾಗದಿ ಕಾಯೋ ವೇಣುಧರ ವೇದಾಂತ ವೇದ್ಯ ನರಹರಿಯೇ, ಕಾನನದೊಳು ಕಣ್ಣು ಕಾಣದವ ಬಿದ್ದಂತೆ ನಾನು ಬಿದ್ದೆಹೆ, ಕಾಯೋ ಪುರಂದರ ವಿಠಲ. ನೋಡಿ ಎಷ್ಟು ಸುಂದರವಾಗಿ ದಾಸರು ತಿಳಿಸ್ತಾರೆ ಅಂದರೆ, ಹೀನ ಮಾನವನ ಯೋನಿಯಲ್ಲಿ ಜನಿಸಿದೆನೋ ನಾನು. ಅಲ್ಲ, ದಾಸರು ಮಾನವ ಯೋನಿಯನ್ನೇ ಹೀನ ಅಂತ ಹೇಳ್ತಾ ಇದ್ದಾರಲ್ವಾ? ಯಾಕೆ ಅಂದರೆ ನಾವು ಭಾಗವತವನ್ನೆಲ್ಲ ಕೇಳಿದಾಗ ನಮಗೆ ಎಲ್ಲ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿ ಮನುಷ್ಯನ ಸೃಷ್ಟಿಯನ್ನು ಮಾಡಿದಾಗ ಅವರಿಗೆ ತುಂಬ ತೃಪ್ತಿ ಆಯ್ತಂತೆ. ಆಹಾ, ಈಗ ನನ್ನ ಸೃಷ್ಟಿ ಅದು ಸಾರ್ಥಕ. ಯಾಕೆ ಅಂದರೆ ಸೃಷ್ಟಿಯ ಎಲ್ಲ ವಿಧದ ಒಂದು ಚಿತ್ರಣವು ಕೂಡ ಮನುಷ್ಯನ ಒಂದು ಜನ್ಮದಲ್ಲಿ ನಾವು ನೋಡ್ಬೋದು. ಎಲ್ಲ ರೀತಿಯಾದ ಪೂರ್ಣವಾದ ಅಭಿವ್ಯಕ್ತಿ ಮನುಷ್ಯನ, ಮಾನವನ ಪೂರ್ಣವಾದ ವಿಕಾಸ ಅದು ಮನುಷ್ಯ ದೇಹದಲ್ಲಿ ನೋಡ್ಬೋದು. ಹಾಗಾಗಿ ಬ್ರಹ್ಮದೇವರಿಗೆ ತುಂಬ ತೃಪ್ತಿ ಆಯಿತು ಅಂತ ಭಾಗವತ ಹೇಳುತ್ತೆ. ಆದರೆ ದಾಸರು ಹೇಳ್ತಾ ಇದ್ದಾರೆ, ಹೀನ ಮಾನವನ ಯೋನಿಯಲ್ಲಿ ಜನಿಸಿದೆನೋ ನಾನು. ಒಂದು ಒಳ್ಳೆಯ ಮಾನವ ಯೋನಿಯನ್ನು ಕೂಡ ನಾವು ದುರುಪಯೋಗ ಪಡಿಸಿಕೊಂಡಾಗ ಅದು ಹೀನ ಆಗುತ್ತೆ ಹೊರತು ಮಾನವ ಯೋನಿ ಹೀನ ಅಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ನಮ್ಮ ಮತಿ ಯಾವಾಗ ಅದು ಕೆಟ್ಟ ಮಾರ್ಗದ ಕಡೆಗೆ ಸಾಗುತ್ತೋ ಆಗ ಆ ಮಾನವ ಯೋನಿಯೂ ಕೂಡ ಅದು ಹೀನ ಆಗುತ್ತೆ. ಹಾಗಾಗಿ ನಾನು ಹೇಗೆ ಜನಿಸಿದೆ, ಯಾವ ಕುಲದಲ್ಲಿ ಜನಿಸಿದ್ದೇನೆ, ಯಾವ ಜಾತಿಯಲ್ಲಿ ಜನಿಸಿದ್ದೇನೆ ಇದೆಲ್ಲ ಮುಖ್ಯ ಅಲ್ಲ. ಏನಾದರೇನು ದೀನ ದಯಾಸಾಗರನೇ, ಕುಯೋನಿಯಲ್ಲಿ ಎನ್ನ ದೇಹವೆನ್ನದಂತೆ ಮಾಡು, ಈ ದೇಹ ವ್ಯರ್ಥ ಆಗದಂತೆ ನೀನು ಮಾಡಬೇಕು, ಈ ದೇಹ ಸಾರ್ಥಕ ಆಗಬೇಕು. ಅದು ಯಾವ ದೇಹ ಆಗಲಿ, ಯಾಕೆಂದರೆ ಆಚಾರ್ಯರ ಸಿದ್ಧಾಂತದ ವೈಶಿಷ್ಟ್ಯವೇ, ಬೇರೆ ಯಾವ ಮತಾಚಾರ್ಯರು ಹೇಳದಂತಹ ಒಂದು ವೈಶಿಷ್ಟ್ಯ, ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ಮೋಕ್ಷವನ್ನು ಹೇಳಿದಂತಹ ಏಕೈಕ ಗುರುಗಳು ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು. ಯಾಕೆ ಅಂತ ಅಂದರೆ, ಯಾವುದೇ ವಂಶದಲ್ಲಿ ಹುಟ್ಟಿ, ಯಾವುದೇ ಜಾತಿಯಲ್ಲಿ ಹುಟ್ಟಿ, ಯಾವುದೇ ದೇಶದಲ್ಲಿ ಹುಟ್ಟಿ, ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕವಾದ ಭಕ್ತಿ, ದೇವರ ಮೇಲೆ ಪ್ರಾಮಾಣಿಕವಾದ ಪ್ರೀತಿ ಇತ್ತು ಅಂತಾದರೆ ಆಗ ನೀವು ಈ ಸಂಸಾರದಿಂದ ಪಾರಾಗಿ ಮುಕ್ತಿಯನ್ನು ಪಡೆಯಬಹುದು ಅನ್ನುವ ಉದಾತ್ತವಾದ ಒಂದು ಸಂದೇಶವನ್ನು ನೀಡಿದವರು ಆಚಾರ್ಯರು. ಹಾಗಾಗಿ ದಾಸರು ಆ ಒಂದು ಪ್ರಭಾವದಿಂದ, ಆಚಾರ್ಯರ ಪ್ರಭಾವದಿಂದ ಹೇಳ್ತಾ ಇದ್ದಾರೆ, ಏನಾದರೇನು ದೀನ ದಯಾಸಾಗರನೇ, ಕುಯೋನಿಯಲ್ಲಿ ಎನ್ನ ದೇಹವೆನ್ನದಂತೆ ಮಾಡು. ನಾನು ಏನು ಈ ಒಂದು ದೇಹದಲ್ಲಿ ಹುಟ್ಟಿದೇನಲ್ವಾ, ಇದು ಕುಯೋನಿ ಅಂತ ಆಗಬಾರದು, ಇದು ದುಷ್ಟಯೋನಿ. ಅಂದರೆ ನನ್ನ ಈ ಜೀವನ, ನನ್ನ ಜನ್ಮ ವ್ಯರ್ಥ ಆಗದಂತೆ ನನ್ನಿಂದ ಸತ್ಕರ್ಮಗಳನ್ನು ಮಾಡಿಸು, ಕಾಮಕ್ರೋಧಾದಿಗಳಿಗೆ ತುತ್ತಾಗಿ ಈ ಅಪೂರ್ವವಾದ ಈ ನನ್ನ ಜೀವನವೇ ವ್ಯರ್ಥ ಆಗದಂತೆ ಮಾಡು ದೇವರೇ ಅಂತ ನಾವು ಹೇಗೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ, ಜ್ಞಾನವನ್ನು ಬೋಧಿಸಿ ಸಾನುರಾಗದಿ ಕಾಯೋ ವೇಣುಧರ ವೇದಾಂತ ವೇದ್ಯ ನರಹರಿಯೇ, ಕಾನನದೊಳು ಕಣ್ಣು ಕಾಣದವ ಬಿದ್ದಂತೆ ನಾನು ಬಿದ್ದೆಹೆ, ಕಾಯೋ ಪುರಂದರ ವಿಠಲ. ಜ್ಞಾನವನ್ನು ಬೋಧಿಸಿ ಸಾನುರಾಗದಿ ಕಾಯೋ, ನನಗೆ ಒಳ್ಳೆಯ ಜ್ಞಾನವನ್ನು ಕೊಡು, ಆ ಜ್ಞಾನದಿಂದ ನಾನು ನಿನ್ನನ್ನು ಚಿಂತನೆ ಮಾಡಲಿಕ್ಕೆ ಆಗತ್ತೆ. ಯಾವುದು ನಿಜವಾದ ಜ್ಞಾನ ಅಂತ ಅಂದರೆ, ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾವುದು ನಮ್ಮನ್ನು ಮುಕ್ತಿಗೆ ಕರೆದುಕೊಂಡು ಹೋಗುತ್ತೋ ಅದು ನಿಜವಾದ ವಿದ್ಯೆ ಅಂತ. ಹಾಗಾಗಿ ಅಂತಹ ಮುಕ್ತಿ ಸಾಧಕವಾದ ನಿನ್ನನ್ನು ಕಾಣುವಂತಹ ಜ್ಞಾನವನ್ನು ನನಗೆ ಕರುಣಿಸು. ಯಾವುದ್ಯಾವುದೋ ಲೌಕಿಕವಾದ ಜ್ಞಾನವನ್ನು ನೀಡಿ ಯಾವ ಪ್ರಯೋಜನವೂ ಕೂಡ ಇಲ್ಲ. ಹಾಗಾಗಿ ನಿನ್ನನ್ನು ಕಾಣುವ,
ನನ್ನನ್ನು ಅರಿಯುವ, ನಾನು ಯಾರು, ಹೋದ ಜನ್ಮದಲ್ಲಿ ನಾನೇನಾಗಿದ್ದೆ, ಸ್ವರೂಪದಲ್ಲಿ ನನ್ನ ಯೋಗ್ಯತೆ ಏನು, ಈ ನನ್ನ ಜ್ಞಾನ ಮತ್ತು ನನಗೂ ಒಡೆಯನಾದಂತಹ ನಿನ್ನ ಜ್ಞಾನವನ್ನು ಕರುಣಿಸಿ ಸಾನುರಾಗದಿ ಕಾಯೋ, ಕರುಣೆಯಿಂದ ನನ್ನನ್ನು ರಕ್ಷಣೆ ಮಾಡು. ವೇಣುಧರ ವೇದಾಂತ ವೇದ್ಯ ನರಹರಿಯೇ, ಕಾನನದೊಳು ಕಣ್ಣು ಕಾಣದವ ಬಿದ್ದಂತೆ ನಾನು ಬಿದ್ದಿಹೇ, ಕಾಯೋ ಪುರಂದರ ವಿಠಲ. ನಾವು ಒಳ್ಳೆ ಸುಂದರವಾದ ದೃಶ್ಯಗಳನ್ನು ನೋಡಬೇಕು ಅಂತ ಕಾಡಿಗೆ ಹೋಗಿರುತ್ತೇವೆ. ಇವಾಗಿನ ಕಾಲದಲ್ಲಿ ಇದು ತುಂಬ ಅನುಭವಕ್ಕೆ ಬರುವಂತಹದ್ದು. ಈ ನಾಡಿನಲ್ಲಿ ನಗರದಲ್ಲಿ ಇದ್ದೂ ಇದ್ದು ಕಾಡಿಗೆ ಹೋಗಬೇಕು, ಕಾಡಿನ ಸೌಂದರ್ಯಗಳನ್ನು ಸವಿಬೇಕು ಅಂತ ತುಂಬ ಆಸೆ ಇರುತ್ತೆ ಇವತ್ತಿನ ಜನರಿಗೆ. ಹಾಗಾಗಿ ನಾವೊಂದು ಅರಣ್ಯಕ್ಕೆ ಹೋದಾಗ ಬರಬೇಕಾದ್ರೆ ತಡ ಆಗುತ್ತೆ, ಕತ್ತಲಾಗುತ್ತೆ. ಕತ್ತಲಾದಾಗ ಅಲ್ಲಿ ನಮಗೆ ಯಾವುದೇ ಬೆಳಕಿನ ಸಹಾಯ ಇರೋದಿಲ್ಲ, ಮತ್ತೆ ನಾವು ನಮ್ಮ ಮನೆಯನ್ನು ಸೇರಬೇಕು ಅಂದರೆ ಯಾವುದು ದಾರಿ ಅಂತ ಗೊತ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಹೇಗಾಗಿರುತ್ತೆ, ಯಾವ ಕಡೆಯಿಂದ ಯಾವ ಪ್ರಾಣಿಗಳು ಬಂದು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಬಹುದು, ಹೇಗೆ ಬೇಕಾದರೂ ಆಗಬಹುದು. ಭಯದಿಂದ ತುಂಬಿರುವಂತಹ ವಾತಾವರಣದಲ್ಲಿ ನಾವಿರುತ್ತೇವೆ. ಅದೇ ರೀತಿ ಈ ಒಂದು ಕಾಡಿನಲ್ಲಿ ತಪ್ಪಿಸಿಕೊಂಡ ಒಬ್ಬ ವ್ಯಕ್ತಿಯಂತೆ ನಾವು ಸಂಸಾರದಲ್ಲಿ ಇದ್ದೇವೆ. ಆದರೆ ಇದೇ ಪರಮ ಪುರುಷಾರ್ಥ. ನಾವು ಸುಖವಾಗಿದ್ದೇವೆ, ನಮಗೆ ನಾವು ಇನ್ನು ಪಡೆಯುವುದು ಏನೂ ಕೂಡ ಇಲ್ಲ, ನಾವು ಕಳೆದುಕೊಂಡದ್ದು ಕೂಡ ಏನೂ ಇಲ್ಲ ಅನ್ನುವ ಭ್ರಮೆಯಲ್ಲಿ ಈ ಕಣ್ಣಿಗೆ ಕಾಣುವ ಸುಖವೇ ಪಾರಮಾರ್ಥಿಕ, ಇದೇ ನಮ್ಮ ಆತ್ಯಂತಿಕ ಗುರಿ ಅನ್ನುವ ಭ್ರಮೆಯಲ್ಲಿ ನಾವು ತೇಲಿ ಹೋಗಿದ್ದೇವೆ. ಹಾಗಾಗಿ ದಾಸರಾಯರು ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕಾನನದೊಳು ಕಣ್ಣು ಕಾಣದವ ಬಿದ್ದಂತೆ ನಾನು ಬಿದ್ದೆಹೇ. ಹೇಗೆ ಕತ್ತಲೆಯಲ್ಲಿ ಕಣ್ಣು ಕಾಣೋದಿಲ್ಲ ಕಾಡಿನಲ್ಲಿ ಸಿಲುಕಿಕೊಂಡವರಿಗೆ, ಹಾಗೆ ಕಣ್ಣು ಅಂದರೆ ಜ್ಞಾನವೆಂಬ ಕಣ್ಣನ್ನು ನಾನು ಕಳೆದುಕೊಂಡು ಈ ಸಂಸಾರದಲ್ಲಿ ಪಡಬಾರದ ಕಷ್ಟಗಳನ್ನು ಪಡ್ತಾ ಇದ್ದೇನೆ. ಅಂತಹ ಜ್ಞಾನವೆಂಬ ಕಣ್ಣನ್ನು ಅಂದರೆ ಜ್ಞಾನದೃಷ್ಟಿಯನ್ನು ನನಗೆ ನೀಡಿ ಈ ಸಂಸಾರದಿಂದ ಪಾರಾಗುವ ಮಾರ್ಗವನ್ನು ತೋರು. ಯಾವಾಗಲೂ ಕೂಡ ಬೇಡದ ಚಿಂತನೆಗಳನ್ನು ಮಾಡ್ತಾ ನಾನು ಈ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳುವಂತೆ ಮಾಡಬೇಡ ಅಂತ ಆ ಭಗವಂತನಲ್ಲಿ ನಾವು ಹೇಗೆ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವುದನ್ನು ದಾಸರಾಯರು ವಿಶೇಷವಾಗಿ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಆ ಭಗವಂತನ ಕಾರುಣ್ಯವನ್ನು ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ದಾಸರಾಯರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕಾನನದೊಳು ಕಣ್ಣು ಕಾಣದವ ಅಂತ, ಇದೇ ಅರ್ಥದಲ್ಲಿ ನಾವು ಒಂದು ಮಾತನ್ನು ನೋಡೋದು ಅಂತ ಆದರೆ ಶಾಸ್ತ್ರ ಸಾಹಿತ್ಯದಲ್ಲಿ ಬಹುತೇಕ ದಾಸರಿಗೆ ವಾದಿರಾಜರ ಈ ಒಂದು ಮಾತೇ ಸ್ಫೂರ್ತಿಯಾಗಿದೆ ಅಂತ ನಾವು ಚಿಂತನೆ ಮಾಡ್ಬೋದು. ವಾದಿರಾಜರು ನಮಗೆ ಹೇಳಿಕೊಡ್ತಾರೆ ಹೇಗೆ ದೇವರ ಬಳಿ ಸ್ತೋತ್ರವನ್ನು ಮಾಡಬೇಕು ಅಂತ. ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಇಂದಿರೇಶ ಕರಂ ಗೃಹನ್ ವರ್ತಯ ಅನಿಂದ್ಯ ವರತ್ಮನಿ. ದೇವರೇ, ನಾನು ಕುರುಡನಾಗಿದ್ದೇನೆ, ಅಂಧೋಹಂ ನಾನು ಕುರುಡ, ನೀನು ಕರುಣಾ ಸಿಂಧೋ ನೀನು ಕರುಣೆಯ ಕಡಲು, ವೀಕ್ಷೇನ ಕ್ಷೇಮ ಪದ್ಧತಿಂ, ಯಾವುದು ಒಳ್ಳೆಯ ಮಾರ್ಗ ಯಾವುದು ಕೆಟ್ಟ ಮಾರ್ಗ, ಯಾವ ಮಾರ್ಗದಲ್ಲಿ ಹೋದರೆ ನಾನು ಅಧಪ್ಪತನವನ್ನು ಹೊಂದುತ್ತೇನೆ, ಯಾವ ಮಾರ್ಗದಲ್ಲಿ ಹೋದರೆ ನಾನು ಉದ್ಧಾರ ಆಗ್ತೇನೆ, ಮಾರ್ಗದ ಪರಿಚಯವೇ ನನಗೆ ಇಲ್ಲ. ಹಾಗಾದರೆ ಏನು ಮಾಡಬೇಕು? ನೀನು ಕರುಣೆಯ ಕಡಲಲ್ವಾ, ವೀಕ್ಷೇನ ಕ್ಷೇಮ ಪದ್ಧತಿ, ನನಗೆ ಯಾವುದು ಒಳ್ಳೆಯ ಮಾರ್ಗ ಅಂತ ಗೊತ್ತಿಲ್ಲ. ಹಾಗಾಗಿ ಇಂದಿರೇಶ ಕರಂ ಗೃಹನ್ ವರ್ತಯ ಅನಿಂದ್ಯ ವರತ್ಮನಿ, ನೀನು ನನ್ನ ಕೈಯನ್ನು ಹಿಡಿದು ಅನಿಂದ್ಯ ವರತ್ಮನಿ ವರ್ತಯ, ಯಾವ ಮಾರ್ಗದಲ್ಲಿ ನಾನು ಸಾಗಿದರೆ ಸಜ್ಜನರು ನಿಂದನೆಯನ್ನು ಮಾಡೋದಿಲ್ಲೋ, ಸಜ್ಜನರು ಮೆಚ್ಚುತ್ತಾರೋ, ಅಂತಹ ಮಾರ್ಗದಲ್ಲಿ ನಡೆಯುವಂತೆ ನೀನೇ ನನ್ನ ಕೈ ಹಿಡಿದು ನಡೆಸು ಅಂತ ವಾದಿರಾಜರು ಭಾವುಕರಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅವರಿಗೆ ದೇವರು ನಿತ್ಯ ಅವರ ಜೊತೆಗೇ ಇದ್ದು ಅವರ ಕೈಯನ್ನು ಹಿಡಿದುಕೊಂಡೇ ನಡೀತಾ ಇರ್ತಾನೆ. ಆದರೆ ವಾದಿರಾಜರ ಕೈ ಹಿಡಿದ ಭಗವಂತ ನಮ್ಮ ಕೈಯನ್ನು ಕೂಡ ಹಿಡಿಬೇಕು. ಹಾಗಾಗಿ ನಾವು ಹೇಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ರಾಜರು ಕರುಣೆಯಿಂದ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ರೀತಿಯಲ್ಲಿ ನಾವು ಪ್ರತಿನಿತ್ಯ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಉಗಾಭೋಗದ ಚಿಂತನೆಯನ್ನು, ಇದು ಕೇವಲ ಪರಿಚಯ ಅಷ್ಟೇ, ಒಂದು ಮಾತಿನಿಂದ ಸಮಗ್ರ ಸಾಹಿತ್ಯದ ತೂಕ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ಮತ್ತೆ ಮುಂದಿನ ಪದ್ಯಗಳ ಚಿಂತನೆಯನ್ನು ನಾವು ಮತ್ತೊಂದು ದಿನ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.